ಕಳೆದ ವಾರ ಒಂದು ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಗಣೇಶ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಒಂದು ತುಳುನಾಡ ದೈವಾರಾಧನೆಗೆ ಒಂದು ಅಪಮಾನ ಮಾಡುವ ರೀತಿಯಲ್ಲಿ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಓಡಾಡಿದ್ದು ಅದು ತಮಗೆಲ್ಲರಿಗೂ ಗೊತ್ತು. ನಾವು ಹಿಂದೆ ಒಂದು ವಿಡಿಯೋದಲ್ಲಿ ಹೇಳಿದಾಗೆ ಯಶವಂತಪುರ ಠಾಣೆಗೆ ಹೋಗಿ ಒಬ್ಬರ ಮೇಲೆ ನಾವು ದೂರು ಕೊಟ್ಟು ಆ ವ್ಯಕ್ತಿ ಯಾರು ಏನು ಅಂತ ನಮಗೆ ತಿಳಿಯುವ ಅರಿವಿರಲಿಲ್ಲ. ತದನಂತರ ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಕ್ಕಿದಾಗ ನಾವು ಕರೆ ಮಾಡಿದಾಗ ಅವರು ನಮ್ಮನ್ನು ಕರೆದ್ರು. ನಾನು ಒಂದು ದೇವಿ ಆರಾಧಕ, ಗೊತ್ತಿಲ್ಲದೆ ಆಗಿರುವಂತ ಒಂದು ತಪ್ಪು, ಆ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ಕರಾವಳಿ ಭಾಗದ ಅಷ್ಟೋ ಜನರಿಗೆ ಏನು ಮನಸ್ಸಿಗೆ ನೋವಾಗಿದೆ, ಈ ಮನಸ್ಸಿಗೆ ನೋವಾಗಿರೋದ್ರಿಂದ ನಾನು ನನ್ನ ತಪ್ಪಿಗೆ ಕ್ಷಮೆ ಕೇಳೋದ್ರಲ್ಲಿ ದೊಡ್ಡ ವಿಚಾರ ಇಲ್ಲ, ಹಾಗಾಗಿ ನೇರವಾಗಿ ಕ್ಷಮೆ ಕೇಳ್ತೀನಿ ಅಂತ ಅವರು ಬಂದಾಗಲೇ ಹೇಳಿದ್ರು. ಅವರು ನಾವಿಲ್ಲಿ ಖುದ್ದಾಗಿ ನೋಡಿದಾಗಲೂ ಅಷ್ಟೇ ದೇವಿ ಆರಾಧಕರು, ಮತ್ತೆ ಅವರಿಗೆ ಅರಿವಿಲ್ಲ ಈ ದೈವಗಳ ಆರಾಧನೆ ಯಾವ ರೀತಿ ನಡೆಯುತ್ತೆ, ಯಾವ ರೀತಿ ನಡೀಬೇಕು ಅನ್ನೋದು ಗೊತ್ತಿಲ್ಲ. ಕಾಂತಾರ ಮೂವಿ ನೋಡಿದ್ರು, ಆ ಮೂವಿಯಲ್ಲಿ ಏನೋ ಒಂದು ವೇಷಭೂಷಣ ದೈವದ್ದು ನೋಡಿದ್ರು, ಅದನ್ನ ಹಾಕೊಂಡು ನಾಲ್ಕು ಜನಕ್ಕೆ ಮನರಂಜನೆ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದ್ರು ಹೊರತು ಯಾವುದೇ ಒಂದು ಕೆಟ್ಟ ಉದ್ದೇಶದಿಂದ ಅವ್ರು ಮಾಡಿಲ್ಲ ಅಂತ ಅವರೇ ಖುದ್ದಾಗಿ ಒಪ್ಕೊಂಡಿದ್ದಾರೆ. ಹಾಗಾಗಿ ಇಡೀ ಕರಾವಳಿಯ ಜನರಿಗೆ ಭಾವನೆಗೆ ಧಕ್ಕೆ ಆಗಿದೆ. ದೈವ ಆರಾಧಕರಿಗೆ ಏನು ಆ ವರ್ಗ ಇದೆ, ಒಂದು ದೈವ ಆರಾಧನೆ ಮಾಡುವಂತ ವರ್ಗಕ್ಕೆ ಇವರಿಂದ ನೋವಾಗಿದೆ ಅಂತ ಇಡೀ ಕರಾವಳಿ ಭಾಗದಲ್ಲಿ ಒಂದು ಬುಗಿಲೆದ್ದಂತ ವಿಡಿಯೋ ಇವತ್ತು ಇಡೀ ಒಂದು ಕರಾವಳಿ ಭಾಗಕ್ಕೆ ಒಂದು ಕ್ಷಮೆ ಕೇಳುವ ಮುಖಾಂತರ ಒಂದು ದೈವಾರಾಧನೆಗೆ ಆಗಿರುವಂತ ಒಂದು ಧಕ್ಕೆಗೆ ಕ್ಷಮೆ ಕೇಳಕ್ಕೆ ರೆಡಿ ಆಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಮಾಡಿದ ತಪ್ಪಾಯ್ತು, ಹಂಗಂದ್ರೆ ನಾನು ಬಂದು ವರಹದೇವರು ಭಕ್ತಾನೆ, ಹಂಗಂದ್ರೆ ನಾನು ಯಲ್ಲಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೀನಿ. ಫಸ್ಟ್ ಹಂಗಂದ್ರೆ ಮುತ್ಯಾರಮ್ಮ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೆ, ಈಗಾದ್ಮೇಲೆ ಅಮ್ಮನ ಹತ್ರ ಬಂದು 7 ವರ್ಷ ಆಯಿತು ಯಲ್ಲಮ್ಮ ದೇವಸ್ಥಾನದ ಹತ್ರ ಬಂದು. ಹಂಗಂದ್ರೆ ವರಹ ಅಂದರೆ ನಮ್ಗೆ ತುಂಬ ಪ್ರಾಣ. ಹಂಗಂದ್ರೆ ಅದಕ್ಕೆ ಮುಂಚೆ ನಾನು ಸ್ವಲ್ಪ ಕೇಳಿದ್ದೀನಿ ದೇವ್ರ ಬಗ್ಗೆ, ಆಮೇಲೆ ಇವರು ಯಾವಾಗ ಇದು ವರಹ ಕಾಂತಾರ ಫಿಲಮ್ ಬಂತು ಅವಾಗಿಂದ ಅವ್ರ ಮೇಲೆ ತುಂಬ ನನಗೆ ಭಕ್ತಿ ಕೂಡ, ತುಂಬ ವೆಂಕಟೇಶ್ವರ ಗೋವಿಂದ ಅಂದರೆ ಅಷ್ಟೊಂದು ಇಷ್ಟ ನನಗೆ. ಅವ್ರ ರೂಪ ಬಂದು ಇನ್ನೊಂದು ವರಹ ಅಂತ ನನಗೆ ಗೊತ್ತಾಯಿತು. ವರಹ ಮಾಡಬೇಕಂತ ತುಂಬ ಆಸೆ. ಯಾವಾಗ ನಾನು ಅದು ಆ ಫಿಲಮಿಂದ ನೋಡ್ಕೊಂಡು ಬಂದು, ಹಂಗಂದ್ರೆ ನಿಮಗೆ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇದೆ, ಆ ವರಹಾದೇವರಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ನಾನು ಈ ಫಿಲಮ್ ನೋಡಿದ ಮೇಲೆ ಇನ್ನೂ ತಿಳ್ಕೊಂಡೆ. ಆದರೆ ನಮ್ಮ ಮೇಲೆ ಇಷ್ಟೊಂದು ದೇವರು ಇಳಿತಾ ಇದೆಯಲ್ಲ, ನನ್ನ ಎಲ್ಲಮ್ಮ ಬರ್ತಾರೆ ಮನೆ, ನಮ್ಮ ಪಟ್ಟ ಹೇಳ್ತೀವಿ ಪ್ರತಿ ಗುರುವಾರ ಪಟ್ಟ ಇರುತ್ತೆ, ದೇವ್ರು ಬರುತ್ತೆ. ಅದಕ್ಕೆ ನನಗೆ ಬಂದು ಯಾವಾಗಲೂ ಬಂದು ಶನಿವಾರದಲ್ಲಿ ನಾನು ಪರಮಾತ್ಮನ ಪೂಜೆ ಮಾಡುವಾಗ ಅವ್ರು ನೆನಪು ಬರುತ್ತೆ ನನಗೆ ಯಾವಾಗಲೂ. ಆ ಸಾಂಗ್ ಕೇಳಿದ್ರೆ ನನ್ನ ಥರ ಮೈ ಇದಾಗತ್ತೆ, ಆ ಥರ ಬಂದು ನನಗೆ ಅವ್ರು ಮಾಡಲೇಬೇಕಲ್ಲ ಈ ಥರ, ಎಲ್ಲಿ ನಾನು ಚಾನ್ಸ್ನ ಇದು ಮಾಡ್ಕೊಳ್ಳೋ ಅಂತ ಈ ಥರ ಗಣಪತಿ ಹಬ್ಬ, ಗಣಪತಿ ಹಬ್ಬದಲ್ಲಿ ಹಬ್ಬದ ಗಣೇಶದಲ್ಲಿ ನಾವು ಮಾಡಬೇಕು, ಬೇರೆ ಯಾವುದ್ರಲ್ಲಿ ಮಾಡಿಲ್ಲ ನಾನು, ಗಣಪತಿನ ಇಟ್ಟು ದೇವ್ರ ಮೂಲಕನೇ ನಾವು ದೇವ್ರನ್ನ ತಿಳಿಸೇನಂತ. ಹಂಗಂದ್ರೆ ನಿಮ್ಮನ್ನ ಇನ್ನ ಈ ಪ್ರಪಂಚಕ್ಕೆ ಹರಳಬೇಕು, ಕಾಂತಾರ ಅಂದ್ರೆ ಏನು, ವರಹ ಅಂದ್ರೆ ಪಂಜುರುಳಿ ಅಂತ ಏನಂತ ತಿಳಿಸ್ಬೇಕಂತ ಒಂದು ಎಂದಲ್ಲಿ ಮಾಡಿದೆ ಅಂತೂ ನಿಮ್ಗೆ ಕೆಟ್ಟ ಹೆಸರು ಬರಬೇಕು, ನಿಮ್ಮ ದೇವ್ರನ್ನ ನಾನು ಕೆಟ್ಟ ಹೆಸರು ತಂದು ಕೊಡ್ಬೇಕಂತ ನಾನು ಮಾಡಿಲ್ಲ. ನೀವು ಇನ್ನೂ ಚೆನ್ನಾಗಿರ್ಬೇಕು, ಇನ್ನೂ ನಿಮ್ಮ ದೇವ್ರ ಮೇಲೆ ಮೇಲೆ ಹೋಗ್ಬೇಕು, ನಿಮ್ಮ ಅರ್ಹತೆ ಅಂದ್ರೆ ನಿಮ್ಮ ಶಕ್ತಿ ಏನಂತ ಈ ಪ್ರಪಂಚಕ್ಕೆ ತಿಳಿಸ್ಬೇಕು. ಹಂಗಂದ್ರೆ ವರಹ ಅಂದ್ರೆ ಏನು ಅಂದ್ರೆ, ವರಹ ರೂಪಂ ಅಂತ ಹೇಳ್ತೀವಲ್ಲ ನಾವು, ಪರಮಾತ್ಮ ಗೋವಿಂದನ ಅವತಾರ ಅದು ಇಲ್ವಾ, ಅವನ ರೂಪ ತಗೊಂಡು ಅವನು ಅಷ್ಟೊಂದು ಇದು ಮಾಡ್ತಾನೆ. ಸರಿ, ಎಲ್ಲದಕ್ಕೂ ನಾನು ರೆಡಿಯಾಗಿ ಮಾಡಿದೆ. ನಿಮ್ಗೆ ನನ್ನ ನಾನು ಮಾಡಿದ್ದೇನಾದ್ರೂ ತಪ್ಪಾಗಿದ್ರೆ ನನ್ನ ಕ್ಷಮೆ ಕೇಳ್ಕೊಡ್ತೀನಿ. ಸಾರಿ ಸಾರಿ,